ವಂದನೆಗಳು. ಮೂಲ ವಿಜ್ಞಾನದ ಎರಡನೆಯ ಪಾಠದ ಕಡೆಗೆ ಹೋಗೋಣ. ನಾವು ಇವತ್ತು ಎರಡನೇ ಪಾಠದ ಬೆಳಕಿನ ವಿಸ್ಮಯಗಳು ಎಂಬಂತಹ ಪಾಠ ಭಾಗದಲ್ಲಿ ಇವತ್ತು ಪ್ರವೇಶ ಮಾಡ್ತಾ ಇದ್ದೇವೆ. ಪಾಠಪುಸ್ತಕದ ಚಿತ್ರವನ್ನು ನೋಡಿ. ಬೆಳಕಿನ ವಿಸ್ಮಯಗಳು ಏನು? ಬೆಳಕು ಒಂದು ಸಾರಿ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನೋಡಿ. ಪೂರ್ಣವಾಗಿ ನಮಗೆ ಕತ್ತಲೆಯೇ ಕಾಣ್ತಾ ಇದೆ. ಬೆಳಕಿಲ್ಲದಿದ್ದರೆ ನಾವು ಒಂದು ವಸ್ತುವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾತ್ರ ಅಲ್ಲ, ಇವತ್ತಿನ ನಮ್ಮ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳಿಗೂ ಅತ್ಯಂತ ಅತ್ಯಗತ್ಯವಾಗಿರುವಂಥದ್ದು ಬೆಳಕು. ಸೂರ್ಯನಿಂದ ಬರುವಂತಹ ಆ ಬೆಳಕಿನಿಂದಾಗಿ ಭೂಮಿಯಲ್ಲಿ ಜೀವಿಗಳು ಸಸ್ಯಗಳು ಬದುಕುವಂಥದ್ದು. ಬೆಳಕಿನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಾವು ಈ ಪಾಠದಲ್ಲಿ ಕಲಿಯಲಿಕ್ಕಿದ್ದೇವೆ. ಮೊದಲಾಗಿ ಪಾಠಪುಸ್ತಕದ ತೋರಿಸಿರುವಂತಹ ಮೊದಲ ಚಿತ್ರವನ್ನು ನೋಡೋಣ. ಏನು ಮಾಡ್ತಾ ಇದ್ದಾರೆ ಮಕ್ಕಳು? ಒಬ್ಬ ಹುಡುಗ ಒಬ್ಬಳು ಹುಡುಗಿ ನಿಂತುಕೊಂಡು ಒಂದು ಕನ್ನಡಿಯನ್ನು ಹಿಡಿದುಕೊಂಡಿದ್ದಾರೆ ಅಲ್ವಾ? ಏನು ಮಾಡ್ತಾ ಇದ್ದಾರೆ? ಆ ಕನ್ನಡಿಯಲ್ಲಿ ಸೂರ್ಯನ ಬೆಳಕನ್ನು ಮತ್ತೊಂದು ಕಡೆಗೆ ಹಾಯಿಸ್ತಾ ಇದ್ದಾರೆ. ನೀವು ಸಾಮಾನ್ಯವಾಗಿ ಮಾಡಿರುವಂಥ ಶಾಲೆಯಲ್ಲಿ ಮನೆಯಲ್ಲಿ ಮಧ್ಯಾಹ್ನ ಊಟದ ಮಾಡಿದ ನಂತರ ಊಟದ ಬಟ್ಟಲನಲ್ಲಿ ನೀವು ಈ ಪ್ರಯೋಗ ಮಾಡಿರ್ಬೋದು. ಬೆಳಕಿಗೆ ಬಟ್ಟಲನಿಗೆ ಹಿಡಿತೀರಿ, ಅದರ ಬಂದಂತಹ ಬೆಳಕು ಎಲ್ಲಿ ಹೋಗಿ ಬೀಳ್ತದೆ ನೋಡಿರ್ತೀರಿ. ಅಂತಹ ಒಂದು ವಿಚಾರದೊಂದಿಗೆ ನಮ್ಮ ತರಗತಿ ಆರಂಭವಾಗ್ತದೆ. ಕನ್ನಡಿಯಲ್ಲಿ ಬಿದ್ದಂತಹ ಬೆಳಕು ಏನಾಗ್ತದೆ? ಸೂರ್ಯನಿಂದ ಬಂದ ಬೆಳಕು ಅವರ ಕನ್ನಡಿಗೆ ಬೀಳುತ್ತದೆ, ಅಲ್ಲಿಂದ ಅವರು ಮನೆಯ ಗೋಡೆಯ ಮೇಲೆ ಬೀಳುವುದನ್ನು ನೀವು ಕಾಣ್ತಾ ಇದ್ದೀರಿ. ಹಾಗಾದರೆ ಕನ್ನಡಿಯಲ್ಲಿ ಹಾಗೆ ಆಯಿತು. ಈಗ ಹೇಳಿದ ಸ್ಟೀಲ್ ಬಟ್ಟಲ್ನಲ್ಲಿ ಬೆಳಕು ಬೀಳುವುದನ್ನು ನೀವು ನೋಡಿದ್ದೀರಿ. ಎಲ್ಲ ವಸ್ತುಗಳಲ್ಲಿಯೂ ಈ ರೀತಿಯಲ್ಲಿ ನಿಮಗೆ ಬೆಳಕನ್ನು ಇನ್ನೊಂದು ಕಡೆಗೆ ಬೀಳಿಸಲಿಕ್ಕೆ ಆಗ್ತದೋ? ಪಾಠಪುಸ್ತಕದ ಮತ್ತೊಂದು ಚಿತ್ರ ನೋಡೋಣ. ಇಲ್ಲಿ ಬೆಳಕಿಲ್ಲ, ಆದ ಕಾರಣ ಅವರೊಂದು ಟಾರ್ಚನ್ನು ಹಿಡಿದುಕೊಂಡಿದ್ದಾರೆ. ಹುಡುಗಿ ಹಂಚಿನ ತುಂಡನ್ನು ಹಿಡಿದಿದ್ದಾರೆ, ಹುಡುಗ ಟಾರ್ಚಿನಿಂದ ಬೆಳಕನ್ನು ಹಾಯಿಸ್ತಾನೆ. ಟಾರ್ಚಿನ ಬೆಳಕು ಆ ಹಂಚಿನ ಮೇಲೆ ಬಿದ್ದು ಏನಾಗ್ತದೆ ನೋಡಿ. ಬೆಳಕು ಗೋಡೆಯಲ್ಲಿ ಬೀಳೋದು ಕಾಣ್ತಾ ಉಂಟ? ಹಾಂ, ಹಾಗಾದರೆ ವಿವಿಧ ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕಿಗೆ ಏನು ಸಂಭವಿಸುವುದು? ಒಂದು ಕುತೂಹಲಕಾರಿಯಾದಂಥ ವಿದ್ಯಮಾನ ಅಲ್ಲವೇ? ಆಗ ನಾವು ಇದನ್ನು ಕಂಡುಹಿಡಿಬೇಕಲ್ಲ. ಬೇರೆ ಬೇರೆ ವಸ್ತುಗಳನ್ನು ನಾವಿಟ್ಟು ಪ್ರಯೋಗವನ್ನೇ ಮಾಡೋಣ.
ವಸ್ತುಗಳ ಮೇಲೆ ಬಿದ್ದ ಬೆಳಕಿಗೆ ಏನು ಸಂಭವಿಸುವುದು ನಮಗೊಂದು ಸಮಸ್ಯಾತ್ಮಕವಾಗಿ ನಮಗೆ ಕಂಡು ಬರ್ತದೆ. ಇದಕ್ಕೆ ನಾವು ಹಲವು ವಸ್ತುಗಳನ್ನು ಸಂಗ್ರಹ ಮಾಡೋಣ. ಈಗ ಸೂರ್ಯನ ಬಿಸಿಲಿರುವ ಸಂದರ್ಭ ಆದರೆ ನಾವು ಮನೆಯ ಹೊರಗಿಂದ ಮನೆಯ ಹೊರಗೆ ಗೋಡೆಯಲ್ಲಿ ಬೀಳುವ ಹಾಗೆ ಮಾಡ್ಬೋದು. ಸೂರ್ಯನ ಬಿಸಿಲಿಲ್ಲ ಅಂತಾದರೆ ನಾವು ಒಂದು ಟಾರ್ಚ್ ಲೈಟನ್ನು ಉಪಯೋಗ ಮಾಡಬೇಕು. ವಿವಿಧ ವಸ್ತುಗಳು ನಮ್ಮ ಮನೆಯ ಪರಿಸರದಲ್ಲಿ ಸಿಗುವಂಥ ವಿವಿಧ ವಸ್ತುಗಳನ್ನು ನಾವು ತೆಗೆದುಕೊಳ್ಬೇಕು. ಕನ್ನಡಿ, ಈಗಾಗಲೇ ಬಂದಂಥ ಒಂದು ಕನ್ನಡಿಯನ್ನು ನಾವು ಬಳಸುವ. ಆನಂತರ ಸ್ಟೀಲ್ ಬಟ್ಟಲು, ಊಟ ಮಾಡೋ ಬಟ್ಟಲು ಇರ್ಬೋದು. ಅದರಲ್ಲಿ ಸ್ವಲ್ಪ ಹೊಸ ಬಟ್ಟಲು ಮತ್ತು ಹಳೆ ಬಟ್ಟಲು, ಒಳ್ಳೆಯ ಒಂದು ಹೊಳಪಿರುವಂಥ ಬಟ್ಟಲು ಸಹ ತೆಗೆದುಕೊಳ್ಳುವ, ಹೊಳಪಿಲ್ಲದ ಬಟ್ಟಲು ತೆಗೆದುಕೊಳ್ಳುವ. ಆಮೇಲೆ ಅಲ್ಯೂಮಿನಿಯಂನ ಬಟ್ಟಲು ಅಥವಾ ಅಲ್ಯೂಮಿನಿಯಂನ ಒಂದು ಪ್ಲೇಟ್. ಆನಂತರ ಕಾರ್ಡ್ಬೋರ್ಡ್ಗಳ ತುಂಡು, ಕಾರ್ಡ್ಬೋರ್ಡ್. ಇನ್ನು ನಯವಾದ ಟೈಲ್ಸ್ನ ತುಂಡು ಸಿಕ್ಕಿದರೆ ಅದು ತುಂಡನ್ನು ನೋಡೋಣ. ಆಮೇಲೆ ಈ ಗ್ರ್ಯಾನೈಟಿನ ತುಂಡು, ಇಂಥ ವಸ್ತುಗಳು. ದೊರಗಾದಂತಹ ಟೈಲ್ಸ್ನ ಪೀಸ್. ಆನಂತರ ಸಾಮಾನ್ಯವಾದ ಪೇಪರ್. ಆಮೇಲೆ ಬಟ್ಟೆಯ ತುಂಡು, ಹಂಚು. ಈ ರೀತಿಯಲ್ಲಿ ನಮ್ಮ ಪರಿಸರದಲ್ಲಿ ಸಿಗುವಂಥ ಕೆಲವು ವಸ್ತುಗಳನ್ನು ನಾವು ಸಂಗ್ರಹಿಸಿಕೊಂಡು ಅದರಿಂದ ಪ್ರಯೋಗವನ್ನು ಮಾಡಿ ನೋಡೋಣ. ಈಗಾಗಲೇ ಬಿಸಿಲು ಇಲ್ಲದ ಸಂದರ್ಭ ಕಾರಣ ಟಾರ್ಚಿನಲ್ಲಿ ಮಾಡುವ ಸಂದರ್ಭದಲ್ಲಿ ಗಮನಿಸಬೇಕು, ಆ ಕೋಣೆಯಲ್ಲಿ ಸ್ವಲ್ಪ ಕತ್ತಲೆ ಇರಬೇಕು. ಇಲ್ಲಿ ನಾವು ನೋಡಬೇಕು, ಬೆಳಕನ್ನು ಹಾಯಿಸಿದಾಗ ಆ ವಸ್ತುವಿನ ಮೇಲೆ ಬಿದ್ದ ಬೆಳಕು ಏನಾಗ್ತದೆ. ಈಗೆಲ್ಲ ನೋಡಿದ್ದೇವೆ ನಾವು ಬಟ್ಟಲಿನಲ್ಲಿ ಗೋಡೆಯಲ್ಲಿ ಅದನ್ನು ನಿಮಗೆ ಬೀಳುವುದು ಕಂಡಿತು. ಕನ್ನಡಿಯಲ್ಲಿ ನೀವು ಬಿದ್ದ ಬೆಳಕು ಗೋಡೆಯಲ್ಲಿ ಸ್ಪಷ್ಟವಾಗಿ ಬೀಳುವುದು ಕಾಣ್ತಾ ಉಂಟು. ಅಂದರೆ ಬೆಳಕನ್ನು ಚೆನ್ನಾಗಿ ಅದು ಹಿಂತಿರುಗಿಸುವಂಥ ವಸ್ತು, ಮೇಲ್ಮೈಯಿಂದ ಬಿದ್ದಂತಹ ಆ ಬೆಳಕು ಚೆನ್ನಾಗಿ ಹಿಂತಿರುಗಿಸ್ತದೆ ಕನ್ನಡಿಯಲ್ಲಿ. ಸ್ಟೀಲ್ ಬಟ್ಟಲು ತೆಗೆದು ನೋಡಿ. ಆಮೇಲೆ ಈಗ ಹೇಳಿದಂಥ ವಸ್ತುಗಳನ್ನೆಲ್ಲ ನಾವು ಇಟ್ಟುಕೊಂಡು ನೋಡಬೇಕಾದ್ರೆ ಕೆಲವು ವಸ್ತುಗಳಲ್ಲಿ ಭಾಗಿಕವಾಗಿ ಬೆಳಕನ್ನು ಹಿಂತಿರುಗಿಸಬಹುದು ಅಲ್ವಾ. ಮತ್ತು ಕೆಲವು ವಸ್ತುಗಳಿಂದ ಬೆಳಕು ಗೋಡೆಯಲ್ಲಿ ನಿಮಗೆ ಅದು ಬರಲಿಕ್ಕೆ ಬೀಳಲಿಕ್ಕಿಲ್ಲ. ಈಗ ಹಂಚನ್ನು ಹೇಳಿದ್ದೇವೆ ಅಂದರೆ ಬೆಳಕನ್ನು ಅದು ಹೀರ್ತದೆ, ಬೆಳಕನ್ನು ಹಿಂತಿರುಗಿಸದ ವಸ್ತುಗಳು. ಹಾಗಾದರೆ ಒಂದು ಪಟ್ಟಿಯನ್ನು ನಾನು ತೋರಿಸ್ತಾ ಇದ್ದೇನೆ. ಈ ರೀತಿಯ ಪಟ್ಟಿಯನ್ನು ನಾವು ಮಾಡಿಕೊಳ್ಬೇಕು, ಆಮೇಲೆ ನಾವು ಪ್ರಯೋಗ ನಡೆಸುವಂಥದ್ದು. ಪಟ್ಟಿಯಲ್ಲಿ ಕ್ರಮಸಂಖ್ಯೆ ಬರೆದು, ಆನಂತರ ವಸ್ತು ಬರೆದು, ಅದರ ನಂತರ ನಾವು ನಿರೀಕ್ಷಣಾ ಫಲಿತಾಂಶ ಎಂಬುದಾಗಿ ಬರೆದಿದ್ದೇವೆ. ಒಂದು ಹೊಸ ಸ್ಟೀಲ್ ಪ್ಲೇಟ್ ಅಲ್ಲಿ ಗಮನಿಸಿ, ಹೊಸ ಮತ್ತು ಈಗಾಗಲೇ ಹೇಳಿದಾಗೆ ಹಳೆಯ ಸ್ಟೀಲ್ ಪ್ಲೇಟ್ಗಳಲ್ಲಿ ಬೀಳುವಂತಹ ಬೆಳಕಿನ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಬೆಳಕನ್ನು ಚೆನ್ನಾಗಿ ಹಿಂತಿರುಗಿಸುತ್ತದೆ ಎಂಬುದಾಗಿ ಬರೆದಿದ್ದೇವೆ. ಹಾಗಾದರೆ ಇನ್ನು ಮುಂದೆ ಉಳಿದುದನ್ನು ನಾವು ಪ್ರಯೋಗ ಮಾಡಿ ದಾಖಲಿಸಬೇಕಾದ್ದು. ಕೆಲವು ಚೆನ್ನಾಗಿ ಹಿಂತಿರುಗಿಸುವವುಗಳು, ಮತ್ತು ಕೆಲವು ಭಾಗಿಕವಾಗಿ ಹಿಂತಿರುಗಿಸಬಹುದು, ಮತ್ತು ಬೆಳಕನ್ನು ಹೀರುವವುಗಳು. ಈ ರೀತಿಯಲ್ಲಿ ನಿಮ್ಮ ನಿರೀಕ್ಷಣಾ ಫಲಿತಾಂಶ ಸಿಗ್ಬೋದು. ಅದನ್ನು ನೀವು ಈ ಪಟ್ಟಿಯಲ್ಲಿ ದಾಖಲು ಮಾಡಬೇಕು. ಒಂದು ನಾನು ಮನೆಯ ಮಾಡಿರುವಂತಹ ಒಂದು ಸಣ್ಣ ಚಿತ್ರಗಳನ್ನು ತೋರಿಸ್ತೇನೆ ನೋಡಿ. ಸ್ಟೀಲ್ ಪ್ಲೇಟ್ನಲ್ಲಿ ಬಿದ್ದಂತಹ ಬೆಳಕು ಏನಾಯಿತು, ಟೈಲ್ಸಿನ ಮೇಲೆ ಬಿದ್ದ ಬೆಳಕು ಏನಾಯಿತು, ಆನಂತರ ಈ ಗ್ರ್ಯಾನೈಟ್ ತುಂಡಿನ ಮೇಲೆ ಬಿದ್ದ ಬೆಳಕು ಏನಾಯಿತು, ಬಟ್ಟೆಯ ತುಂಡಿನ ಮೇಲೆ ಬಿದ್ದ ಬೆಳಕು, ಹೀಗೆ ವಿವಿಧ ವಸ್ತುಗಳನ್ನು ಇಟ್ಟಾಗ ನೋಡಿ ಬೆಳಕು ನಮಗೆ ಬರುವಂಥದ್ದು ಏನಾಗ್ತದೆ. ಇದೀಗ ನಾನು ಮಾಡಿರುವಂಥದ್ದು. ಇನ್ನು ನೀವು ಈಗ ಮಾಡಬೇಕಾದ ಇದೇ ರೀತಿಯಲ್ಲಿ ಕತ್ತಲೆಯ ಕೋಣೆಯಲ್ಲಿ ಒಂದು ಟಾರ್ಚನ್ನು ಉರಿಸಿ ಈ ವಸ್ತುವನ್ನು ಇಟ್ಟು ಅದರ ಬೆಳಕು ಹಿಂದಕ್ಕೆ ತಿರುಗಿ ಏನಾಗ್ತದೆ ಎಂಬುದನ್ನು ದಾಖಲಿಸಬೇಕು. ಇಷ್ಟು ಆದಾಗ ನಿಮಗೆ ಅಲ್ಲಿ ಕೊನೆಯಲ್ಲಿ ಸಿಗ್ತದೆ
ಕೆಲವು ವಸ್ತುಗಳಲ್ಲಿ ಬೆಳಕು ಚೆನ್ನಾಗಿ ಅವುಗಳನ್ನು ಹಿಂತಿರುಗಿಸುತ್ತದೆ, ಕೆಲವು ವಸ್ತುಗಳು ಭಾಗಿಕವಾಗಿ ಹಿಂತಿರುಗಿಸ್ತದೆ, ಕೆಲವು ವಸ್ತುಗಳಲ್ಲಿ ವಸ್ತುಗಳೇ ಬೆಳಕನ್ನು ಹೀರ್ತದೆ, ನಿಮಗೆ ಗೋಡೆಯಲ್ಲಿ ಅದರ ಬೆಳಕು ಕಾಣುವುದಿಲ್ಲ. ಇದರಲ್ಲಿ ನಾವು ವಿಜ್ಞಾನದಲ್ಲಿ ಇದಕ್ಕೊಂದು ಹೆಸರಿದೆ, ಒಂದು ವಸ್ತುವಿನ ಮೇಲೆ ಬಿದ್ದ ಬೆಳಕು ಆ ವಸ್ತುವಿನ ಮೇಲ್ಮೈಗೆ ಬಡಿದು ಪುನಃ ಹಿಂತಿರುಗಿ ಬೀಳುವುದನ್ನು ಬೆಳಕಿನ ಪ್ರತಿಫಲನ ಎಂಬುದಾಗಿ ಹೇಳ್ತಾರೆ, ರಿಫ್ಲೆಕ್ಷನ್ ಆಫ್ ಲೈಟ್. ಒಂದು ವಸ್ತುವಿನ ಮೇಲ್ಮೈಯಲ್ಲಿ ಬಿದ್ದ ಬೆಳಕು ಹಿಂತಿರುಗಿ ಬೀಳುವಂಥದ್ದು. ಪ್ರಯೋಗದಿಂದ ನೀವು ಕಂಡುಕೊಳ್ಬೋದು, ಅದರಲ್ಲಿ ಎಲ್ಲ ವಸ್ತುಗಳ ರೀತಿಯಲ್ಲಿ ಪ್ರತಿಫಲನವಾಗಿರುವಂಥದ್ದು ಒಂದೇ ರೀತಿಯಲ್ಲಿ ಇಲ್ಲ, ನೀವು ಪ್ರಯೋಗದ ನಂತರ ಕಂಡುಕೊಳ್ಳಬಹುದು. ಹಾಗಾದರೆ ಯಾವ ವಸ್ತುವಿನಲ್ಲಿ ಬೆಳಕು ಚೆನ್ನಾಗಿ ಪ್ರತಿಫಲಿಸಿತು, ಅದರ ಮೇಲ್ಮೈ ಏನಿದೆ, ಈ ನಿರೀಕ್ಷಣಾ ಫಲಿತಾಂಶ ನಂತರ ನಾವು ಒಂದು ನಿಗಮನವನ್ನು ದಾಖಲಿಸಬೇಕಾದ್ದು. ಚೆನ್ನಾಗಿ ಪ್ರತಿಫಲಿಸುವ ವಸ್ತುಗಳು ಯಾವುವು, ಈಗ ಅವುಗಳನ್ನು ನಾವು ಗಮನಿಸೋಣ. ಆನಂತರ ಅವುಗಳ ಮೇಲ್ಮೈಯ ವಿಶೇಷತೆ ಏನು, ಸರಿಯಲ್ಲ ಮಕ್ಕಳೇ, ಇವುಗಳನ್ನು ನೀವು ನಿಮ್ಮ ಪಟ್ಟಿಯ ಕೊನೆಯಲ್ಲಿ ನಿಗಮನದ ರೂಪದಲ್ಲಿ ಬರೆದಿಡಬೇಕಾದ. ಸರಿ, ಮುಂದಕ್ಕೆ ವಿವಿಧ ಮೇಲ್ಮೈಗಳಿಗೆ ಬಿದ್ದಂತಹ ಬೆಳಕಿನ ಬಗ್ಗೆ ಹೆಚ್ಚಿನ ವಿಚಾರಗಳು. ಚಿತ್ರ ತೋರಿಸ್ತಾ ಇದ್ದೇನೆ. ಈ ಒಂದು ವಸ್ತುವಿನ ಮೇಲ್ಮೈಯಲ್ಲಿ ಬೆಳಕು ಬೀಳ್ತಾ ಇದೆ, ಆ ಬಿದ್ದ ಬೆಳಕು ಪ್ರತಿಫಲನವಾಗ್ತಾ ಇದೆ, ಕಾಣ್ತಾ ಇದ್ದೀರಿ ಹೇಗಿದೆ, ಬಿದ್ದ ಬೆಳಕಿನ ಕಿರಣಗಳು ನೋಡಿ, ಹಾಗೂ ಆ ಬಿದ್ದ ನಂತರ ಅದು ಹೊರ ಹೋಗುವುದನ್ನು ನೋಡಿ. ಮೇಲ್ಮೈ ಹೇಗಿದೆ ನೋಡಿ ಅಲ್ವಾ, ಮೇಲ್ಮೈ ನಯವಾಗಿದೆ, ಪ್ರತಿಫಲಿಸಿದಂತಹ ಬೆಳಕು ಕ್ರಮಬದ್ಧವಾಗಿ ಪ್ರತಿಫಲಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಬೆಳಕಿನ ಕಿರಣಗಳ ಮಾರ್ಗದ ಆ ಬಾಣದ ಗುರುತಿನಲ್ಲಿ ನಿಮಗೆ ತಿಳಿಯುತ್ತದೆ. ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ಪ್ರತಿಫಲನವಾಗುವುದನ್ನು ನಾವು ನಿಯಮಿತ ಪ್ರತಿಫಲನ, ರೆಗ್ಯುಲರ್ ರಿಫ್ಲೆಕ್ಷನ್ ಎಂಬುದಾಗಿ ಹೇಳ್ತೇವೆ. ಮೇಲ್ಮೈ ಹೇಗಿದೆ, ನಯವಾದ ಮೇಲ್ಮೈ. ನೀವು ಉಪಯೋಗ ಮಾಡಿದಂತಹ ಕನ್ನಡಿ ಅಥವಾ ಕೆಲವು ಟೈಲ್ಸ್ನ ತುಂಡುಗಳು, ಆನಂತರ ಹೊಸತಾದ ಸ್ಟೀಲ್ನ ಬಟ್ಟಲು, ಇಂತಹ ವಸ್ತುಗಳ ಮೇಲ್ಮೈಯಲ್ಲಿ ನಯವಾಗಿದೆ, ಬೆಳಕನ್ನು ಚೆನ್ನಾಗಿ ಪ್ರತಿಫಲಿಸ್ತದೆ, ಕ್ರಮಬದ್ಧವಾಗಿ ಪ್ರತಿಫಲಿಸ್ತದೆ, ಅವುಗಳನ್ನು ನಾವು ನಿಯಮಿತ ಪ್ರತಿಫಲನ ಎಂಬುದಾಗಿ ಹೇಳ್ತೇವೆ. ಮುಂದಕ್ಕೆ ಎಲ್ಲ ವಸ್ತುಗಳಲ್ಲಿ ಹೀಗೆ ಆಯಿತಾ, ನೀವು ಹಂಚನ್ನು ಉಪಯೋಗಿಸಿದ್ದೀರಿ, ಬಟ್ಟೆಯನ್ನು ಉಪಯೋಗಿಸಿದ್ರಿ, ಕಾರ್ಡ್ಬೋರ್ಡನ್ನು ಉಪಯೋಗಿಸಿದ್ರಿ, ಬೆಳಕನ್ನು ಹಾಯಿಸಿ ನೀವು ನೋಡ್ತಾ ಇದ್ದೀರಿ, ಬೆಳಕು ನಮಗೆ ಪ್ರತಿಫಲಿಸಿ ಕಾಣುವುದಿಲ್ಲ. ಚಿತ್ರ ನೋಡಿ, ಚಿತ್ರದಲ್ಲಿ ನೋಡಿ ಮೇಲ್ಮೈ ಹೇಗಿದೆ, ಮೇಲ್ಮೈ ನಮಗೆ ದೊರಗಾಗಿ ಕಾಣ್ತಾ ಇದೆ, ನಯವಾಗಿ ಇಲ್ಲ. ಇದರಿಂದ ಹೋಗುವಂತಹ ಕಿರಣಗಳು ಚದುರಿಕೊಂಡು ಹೋದಂತೆ ನಮಗೆ ಕಾಣ್ತದೆ, ಬೇರೆ ಬೇರೆ ದಿಕ್ಕುಗಳಿಗೆ ಹೋಗ್ತದೆ, ಆದ್ದರಿಂದ ನಮಗೆ ಅದರ ಪ್ರತಿಫಲನವಾಗಿ ನಮ್ಮ ಕಣ್ಣಿಗೆ ಬೆಳಕು ಕಾಣಿಸ್ತಾ ಇಲ್ಲ. ಅಂದರೆ ಕ್ರಮರಹಿತವಾಗಿ ಪ್ರತಿಫಲಿಸಲ್ಪಡುವಂಥದ್ದು, ಬೆಳಕು ಕ್ರಮರಹಿತವಾಗಿ ಪ್ರತಿಫಲಿಸಲ್ಪಡುವುದನ್ನು ನಾವು ವಿಸರಿತ ಪ್ರತಿಫಲನ, ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಎಂಬುದಾಗಿ ಹೇಳ್ತೇವೆ. ಚಿತ್ರ ನೋಡಿಕೊಳ್ಳಿ, ಗೊತ್ತಾಗ್ತದೆ. ಹಾಗಾದರೆ ಪ್ರತಿಫಲನಗಳಲ್ಲಿ ನಾವೀಗ ಎರಡು ರೀತಿಯ ಪ್ರತಿಫಲನಗಳನ್ನು ತಿಳಿದೆವು, ಒಂದು ನಿಯಮಿತ ಪ್ರತಿಫಲನ, ಮತ್ತೊಂದು ವಿಸರಿತ ಪ್ರತಿಫಲನ. ನಿಯಮಿತ ಪ್ರತಿಫಲನದಲ್ಲಿ ಬಿದ್ದಂತಹ ಬೆಳಕು ಕ್ರಮಬದ್ಧವಾಗಿ ಪ್ರತಿಫಲಿಸಲ್ಪಡ್ತದೆ, ವಿಸರಿತ ಪ್ರತಿಫಲನದಲ್ಲಿ ಬಿದ್ದಂತಹ ಬೆಳಕು ಕ್ರಮರಹಿತವಾಗಿ ಪ್ರತಿಫಲಿಸಲ್ಪಡ್ತದೆ. ಆ ಬಿದ್ದ ಬೆಳಕನ್ನು ನಾವು ಅಲ್ಲಿ
ಎದುರಿಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಸಹ ನಾವು ಆ ವಸ್ತುವಿನ ಮೇಲ್ಮೈಯನ್ನು ಗಮನಿಸಿದೆವು. ನಯವಾದ ಮೇಲ್ಮೈ ಇದ್ದಲ್ಲಿ ನಮಗೆ ನಿಯಮಿತ ಪ್ರತಿಫಲನ ಕಾಣ್ತಾ ಇದೆ. ದೊರಗಾದ ಮೇಲ್ಮೈ ಇದ್ದಾಗ ಅಲ್ಲಿ ನಾವು ಕಂಡು ಬರುವಂಥದ್ದು ವಿಸರಿತ ಪ್ರತಿಫಲ. ಹಾಗಾದರೆ ನಿಮಗೊಂದು ಕೆಲಸ ಕೊಡ್ತೇನೆ, ನಿಯಮಿತ ಪ್ರತಿಫಲನ ಮತ್ತು ವಿಸರಿತ ಪ್ರತಿಫಲನಗಳೊಳಗಿನ ವ್ಯತ್ಯಾಸವನ್ನು ಬರೆಯಿರಿ. ಸಮಯ ಆಮೇಲೆ ಕೊಡುವ ಬರೆಯುವ. ಮುಂದಕ್ಕೆ ನಾವು ಹೋಗ್ತಾ ಇರುವಂಥದ್ದು ನಮಗೆ ವಸ್ತುಗಳು ಕಾಣುವಂಥದ್ದು. ಈಗಾಗಲೇ ನಾವು ಕಣ್ಣು ಮುಚ್ಚಿದಾಗ ನಮಗೆ ಏನು ಕಾಣಿಸ್ತಾ ಇಲ್ಲ. ಅದೇ ರೀತಿ ನೀವು ಒಂದು ಕತ್ತಲೆ ಕೋಣೆಯೊಳಗೆ ಹೋದಾಗ ನಿಮಗೆ ಅಲ್ಲಿರುವ ವಸ್ತುಗಳು ಕಾಣ್ತಾ ಇಲ್ಲ. ಯಾಕೆ? ಒಂದು ವಸ್ತುವನ್ನು ನಾವು ಕಾಣಬೇಕಾದ್ರೆ ನಮಗೆ ಬೆಳಕು ಬೇಕು. ಬೆಳಕು ಬಿದ್ದಾಗ ಆ ಬಿದ್ದ ಬೆಳಕಿನ ಕಿರಣಗಳನ್ನು ಗಮನಿಸುವಾಗ ನಮ್ಮ ಕಣ್ಣುಗಳಿಗೆ ಆ ಕಿರಣ ಕಾಣುವಾಗ ನಮಗೆ ವಸ್ತು ಕಾಣ್ತದೆ. ವಸ್ತುವಿನ ಮೇಲೆ ಬೆಳಕು ಬೀಳ್ತದೆ, ಬಿದ್ದಂಥದ್ದು ನಮ್ಮ ಕಣ್ಣುಗಳ ಮೂಲಕ ನೋಡುವಾಗ ಆ ಕಿರಣಗಳು ನಮಗೆ ಬೆಳಕಿನನ್ನು ಕಾಣುವಾಗ ವಸ್ತುವನ್ನು ನಾವು ಕಾಣ್ತೇವೆ. ಈಗ ಒಂದು ಚಿತ್ರ ನೋಡಿ, ಇಲ್ಲಿ ನಿಮಗೆ ಒಬ್ಬ ಹುಡುಗ ಕುಳಿತು ಓದ್ತಾ ಇದ್ದಾನೆ. ಲೈಟ್ ಅಲ್ಲಿ ಕಾಣ್ತಾ ಇದೆ, ಬಲ್ಬಿನ ಆ ಬೆಳಕಿನಲ್ಲಿ ಕುಳಿತು ಓದುವಾಗ ನೀವು ಗಮನಿಸಬಹುದು ಬಾಣದ ಗುರುತು ಹಾಕಿದ್ದಾರೆ ಚಿತ್ರದಲ್ಲಿ. ಬೆಳಕಿನ ಮೂಲದಿಂದ ಪುಸ್ತಕಕ್ಕೆ ಬೆಳಕು ಬೀಳ್ತದೆ, ಆ ಪುಸ್ತಕದಿಂದ ಬೀಳುವಂತಹ ಕಿರಣವನ್ನು ಇವನ ಕಣ್ಣು ಗ್ರಹಿಸ್ತದೆ. ಹಾಗಾದರೆ ಕೆಳಗಿನ ಚಿತ್ರ ನೋಡಿ, ಒಬ್ಬ ಹುಡುಗ ರಸ್ತೆಯನ್ನು ದಾಟ್ತಾ ಇದ್ದಾನೆ. ಹಗಲು ಹೊತ್ತು, ಸೂರ್ಯನ ಬಿಸಿಲಿದೆ. ಒಬ್ಬ ಕಾರ್ ಡ್ರೈವರ್ ಆ ಮಗುವನ್ನು ಹೇಗೆ ಕಾಣ್ತಾನೆ ನೋಡ್ಬೋದಲ್ಲ. ಬಾಣದ ಗುರುತಿನ ಮೂಲಕ ಈ ಚಿತ್ರದಲ್ಲಿ ಗುರುತಿಸಬೇಕು. ಕಾರಿನ ಡ್ರೈವರ್ ಮಗುವನ್ನು ಕಾಣುವಂಥದ್ದು. ಮಗುವಿನ ಮೇಲೆ ಬೆಳಕು ಎಲ್ಲಿಂದ ಬೀಳ್ತದೆ? ಬಾಣದ ಗುರುತು ಹಾಕಿ ಡ್ರೈವರಿಗೆ ನಾ ಕಣ್ಣಿಗೆ ಇವನ ದೃಷ್ಟಿ ಬೀಳುವಂಥದ್ದು ಬಾಣದ ಗುರುತು ಹಾಕಿ, ಸರಿ ಅಲ್ವಾ? ಮುಂದಿನ ಇನ್ನೊಂದು ಚಿತ್ರ ನೋಡಿ, ಕತ್ತಲೆಯ ಸಮಯ, ಒಬ್ಬ ಹುಡುಗ ಟಾರ್ಚನ್ನು ಉರಿಸ್ತಾ ಇದ್ದಾನೆ. ಅವನಿಗೆ ಏನು ಕಾಣಿಸ್ತು? ನಾಯಿ ಮರಿ ಕಾಣಿಸ್ತಾ ಉಂಟು. ಕತ್ತಲೆಯಲ್ಲಿ ಕಾಣಲಿಲ್ಲ, ಅವನಿಗೆ ಈ ಟಾರ್ಚನ್ನು ಉರಿಸಿದಾಗ ಅಲ್ಲಿ ನಾಯಿ ಮರಿ ಕಂಡಿತು. ಈವಾಗ ಹೇಗೆ ಯಾವ ರೀತಿಯಲ್ಲಿ ನಮಗೆ ಆ ಹುಡುಗನಿಗೆ ಕಾಣ್ತದೆ? ಬೆಳಕಿನ ಮೂಲದಿಂದ ಆ ವಸ್ತುವಿನ ಮೇಲೆ ಬೆಳಕಿನ ಕಿರಣ, ಆ ಬಿದ್ದಂಥ ನಾಯಿ ಮರಿಯಿಂದ ಇವನ ಕಣ್ಣಿನವರೆಗೆ ನಿಮಗೆ ಕಾಣುವಂಥ ಬೆಳಕಿನ ಕಿರಣದ ಪಥ, ದಾರಿ ಪಥ, ಅದನ್ನು ನಾವು ಗುರುತಿಸಬೇಕು. ಸರಿ ಅಲ್ಲ ಮಕ್ಕಳೇ? ಈ ಕೆಲಸವನ್ನು ಮಾಡಬೇಕು. ಮುಂದಕ್ಕೆ ನಾವು ನೋಡುವಂಥದ್ದು, ನಾವೆಲ್ಲರೂ ಮನೆಯಲ್ಲಿ ಉಪಯೋಗಿಸುವಂಥ ಕನ್ನಡಿ. ತುಂಬ ಮಕ್ಕಳು ಶಾಲೆಗೆಲ್ಲ ಬರುವಾಗ ಸ್ನಾನ ಎಲ್ಲ ಮಾಡಿ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನೆಲ್ಲ ನೋಡಿಕೊಂಡು ಹೊರಟು ಶಾಲೆಗೆ ಬರುವಂಥವ್ರು. ಕನ್ನಡಿಯ ಮೇಲ್ಮೈ ಎಷ್ಟು ಸಮತಲವಾಗಿದೆ, ನಯವಾಗಿದೆ ಅಲ್ವಾ? ಈ ಮೇಲ್ಮೈ ನಮಗೆ ಸಮತಲವಾಗಿರುವಂತಹ ಈ ದರ್ಪಣವನ್ನು ನಾವು ಸಮತಲ ದರ್ಪಣ, ಪ್ಲೇನ್ ಮಿರರ್ ಎಂಬುದಾಗಿ ಹೇಳ್ತೇವೆ. ಸಮತಲ ದರ್ಪಣ, ಇನ್ನು ಬೇರೆ ಬೇರೆ ರೀತಿಯ ದರ್ಪಣಗಳನ್ನು ನಾವು ಮುಂದೆ ಕಲಿಯಲಿಕ್ಕಿದೆ. ಮೊದಲಾಗಿ ನಾವು ತಿಳಿಬೇಕಾದ್ದು ಮೇಲ್ಮೈ ಸಮತಲವಾಗಿರುವಂತಹ ದರ್ಪಣವನ್ನು ಸಮತಲ ದರ್ಪಣ, ಪ್ಲೇನ್ ಮಿರರ್ ಎಂಬುದಾಗಿ ನಾವು ಕರೀತೇವೆ. ನಮ್ಮೆಲ್ಲರ ಮನೆಯಲ್ಲಿ ನಾವು ಉಪಯೋಗಿಸುವಂಥ ಎಲ್ಲ ಕನ್ನಡಿಗಳು ಈ ಸಮತಲ ದರ್ಪಣವೇ ಆಗಿದೆ. ಕನ್ನಡಿಯಲ್ಲಿ ನಿಮ್ಮ ಮುಖ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಹೊಸ ಸ್ಟೀಲ್ ಪ್ಲೇಟ್ನಲ್ಲಿ ನೋಡಿ ನಿಮ್ಮ ಮುಖ ಕಾಣಿಸ್ತದೆ. ಸ್ವಲ್ಪ ಹಳತಾದ ಪ್ಲೇಟ್ನಲ್ಲಿ ನಿಮ್ಮ ಮುಖ ಗಮನಿಸಿ ಅಲ್ವಾ ನಿಮ್ಮ ಪ್ರತಿಬಿಂಬ ಚೆನ್ನಾಗಿ ಸ್ಪಷ್ಟವಾಗಿ ಕಾಣ್ತದ ಗಮನಿಸಿ. ಅದೇ ರೀತಿ ಅಲ್ಯೂಮಿನಿಯಂನ ಪ್ಲೇಟ್ನಲ್ಲಿ
ನಿಮ್ಮ ಮುಖ ಗಮನಿಸಿ ಹೇಗೆ ಕಾಣ್ತದೆ? ಸರಿ, ಅದನ್ನು ನಾವು ಬರೆದಿಟ್ಟುಕೊಳ್ಬೇಕು. ಸ್ಟೀಲ್ ಪ್ಲೇಟ್ನಲ್ಲಿ ನಮ್ಮ ಮುಖ ಹೇಗೆ ಕಾಣ್ತದೆ, ಅದೇ ರೀತಿ ಅಲ್ಯೂಮಿನಿಯಂ ಪ್ಲೇಟ್ನಲ್ಲಿ ನಮ್ಮ ಮುಖ ಯಾವ ರೀತಿಯಲ್ಲಿ ಕಾಣಿಸ್ತದೆ? ಒಂದು ವಸ್ತುವಿನ ಮೇಲೆ ಬೀಳುವ ಬೆಳಕಿನ ಕಿರಣ ಹೇಗೆ ಹೋಗ್ತದೆ? ಬೆಳಕಿನ ಕಿರಣ ಬಿದ್ದದ್ದು ಅದೇ ರೀತಿಯಲ್ಲಿ ಹಿಂದೆ ಬರ್ತದಾ? ಯಾವ ರೀತಿ ಆ ಬೆಳಕಿನ ಕಿರಣ ಅದರ ಮೇಲೆ ಬೀಳುವಂಥದ್ದು, ಇವುಗಳನ್ನೆಲ್ಲ ನಾವು, ನಮಗೆ ಆಸಕ್ತಿದಾಯಕವಾದ ವಿಚಾರ, ಅದನ್ನು ನಾವು ಇವತ್ತು ಕಲೀಲಿಕ್ಕಿದ್ದೇವೆ. ಒಂದು ಕನ್ನಡಿಯಲ್ಲಿ ತೆಗೆದು ನೀವು ಟಾರ್ಚಿನ ಮೂಲಕ ಒಂದು ಬೆಳಕನ್ನು ಅದಕ್ಕೆ ಹಾಯಿಸ್ತೀರಿ. ಬೆಳಕನ್ನು ಹಾಯಿಸುವಂಥದ್ದು ನೀವು ವಿವಿಧ ಕೋನಗಳಲ್ಲಿ, ನೀವು ನಿಮ್ಮ ಗಣಿತ ಪಾಠದಲ್ಲಿ ನೀವು ಕಲ್ತಿರ್ತೀರ, ಕೋನಗಳು ಬೇರೆ ಬೇರೆ ಕೋನಗಳಲ್ಲಿ ಬಿದ್ದಾಗ ಆ ಹೊರಗೆ ಹೋಗುವ ಬೆಳಕಿನ ಹೊರಗೆ ಹೋಗಿ ಪ್ರತಿಫಲಿಸಿ ಬೀಳುವಂತಹದ್ದು ಯಾವ ರೀತಿ ಇದೆ ಅದನ್ನು ನೀವು ಗಮನಿಸ್ಬೋದು. ನೀವು ನೇರವಾಗಿ ಲಂಬವಾಗಿ ಹಾಕಿದಾಗ ಬೆಳಕು ಹೇಗೆ ಬೀಳ್ಬೋದು, ಅದೇ ರೀತಿ ಬೇರೆ ಬೇರೆ ಕೋನಗಳಲ್ಲಿ ಇಟ್ಟು ನೋಡುವಾಗ ಆ ಬೆಳಕು ಯಾವ ರೀತಿ ಹೋಗ್ತದೆ ಎಂಬುದನ್ನು ನಾವು ಪ್ರಯೋಗ ಮಾಡಿ ನೋಡಲಿಕ್ಕಿರುವಂಥದ್ದು. ಹಾಗಾದರೆ ಇವುಗಳ ಬಗ್ಗೆ ನಾವು ಹೆಚ್ಚಿನ ವಿಷಯ ತಿಳಿಯೋಣ. ಈ ಚಿತ್ರವನ್ನು ನೋಡಿ, ಸಮತಲ ದರ್ಪಣ. ಸಮತಲ ದರ್ಪಣದ ಮೇಲೆ ಒಂದು ಬೆಳಕಿನ ಕಿರಣವನ್ನು ನಾವು ಬೀಳಿಸ್ತಾ ಇದ್ದೇವೆ. ಆ ಬೀಳುವಂತಹ ಬಿಂದು ಪತನ ಬಿಂದು ಅಂತ ಹೇಳ್ತೇವೆ. ಬೆಳಕಿನ ಕಿರಣ ದರ್ಪಣದ ಮೇಲೆ ಬೀಳುವಂತಹ ಪಾಯಿಂಟನ್ನು ಪತನ ಬಿಂದು, ಆ ಬೀಳುವಂತಹ ಕಿರಣವನ್ನು ನಾವು ಪತನ ಕಿರಣ ಎಂಬುದಾಗಿ ಹೇಳ್ತೇವೆ. ಇನ್ನು ಬೆಳಕಿನ ಕಿರಣ ಬಿದ್ದ ಮೇಲೆ ಆ ಬೀಳುವಂಥ ಪತನ ಬಿಂದು ಇದೆ, ಅಲ್ಲಿಂದ ನಾವು ಒಂದು 90 ಡಿಗ್ರಿ ನೇರವಾಗಿ ಒಂದು ಲಂಬವನ್ನು ಎಳಿತೇವೆ. ಲಂಬ ನಿಮಗೆ ಗೊತ್ತಿದೆ, 90 ಡಿಗ್ರಿ. ಒಂದು ಬೆಳಕಿನ ಕಿರಣ ನಾವು ಅಲ್ಲಿ ಬೀಳುವಂತಹ ಸ್ಥಳದಲ್ಲಿ ಪತನ ಬಿಂದುವಿನಿಂದ ನೇರವಾಗಿ ನಾವು 90 ಡಿಗ್ರಿ ನೇರವಾಗಿ ಒಂದು ಗೆರೆಯನ್ನು ನಾವು ಎಳಿತೇವೆ, ಲಂಬ ಎಂಬುದಾಗಿ ಅದನ್ನು ಗುರುತು ಮಾಡ್ತೇವೆ. ಚಿತ್ರದಲ್ಲಿ ಕಾಣ್ತದೆ ಈ ಲಂಬ ಮತ್ತು ಬಿದ್ದಂತಹ ಪತನ ಕಿರಣದ ನಡುವೆ ಒಂದು ಕೋನವನ್ನು ನಾವು ಕಾಣ್ತೇವೆ, ಅದಕ್ಕೆ ಪತನ ಕೋನ ಎಂಬುದಾಗಿ ಹೇಳ್ತೇವೆ. ಇನ್ನು ಪತನ ಬಿಂದುವಿನಲ್ಲಿ ಬಿದ್ದಂತಹ ಬೆಳಕಿನ ಕಿರಣ ಪ್ರತಿಫಲಿಸಿ ಹೋಗುವಂಥದ್ದು, ಅದನ್ನು ಪ್ರತಿಫಲನ ಕಿರಣ, ಪ್ರತಿಫಲನ ಕಿರಣ ಎಂಬುದಾಗಿ ಹೇಳ್ತೇವೆ. ಆ ಪ್ರತಿಫಲನ ಕಿರಣ ಮತ್ತು ಲಂಬ ಇವುಗಳ ನಡುವಿನ ಆ ಕೋನ ಇದೆ, ಅದನ್ನು ಪ್ರತಿಫಲನ ಕೋನ ಎಂಬುದಾಗಿ ಹೇಳ್ತೇವೆ. ಚಿತ್ರವನ್ನು ಗಮನಿಸಿ, ಇನ್ನೊಮ್ಮೆ ಹೇಳ್ತೇನೆ. ಮೇಲ್ಮೈ ಸಮತಲವಾಗಿರುವಂತಹ ಒಂದು ದರ್ಪಣದ ಮೇಲೆ ಬೀಳುವಂತಹ ಕಿರಣ ಪತನ ಕಿರಣ, ಇನ್ಸಿಡೆಂಟ್ ರೇ ಅಂತ ಹೇಳ್ತೇವೆ. ಆ ಪತನ ಬಿಂದುವಿನಲ್ಲಿ ನೇರವಾಗಿ ಎಳೆದ ಲಂಬವನ್ನು ನಾವು ಲಂಬ ಎಂಬುದಾಗಿ ಹೇಳ್ತೇವೆ. ಲಂಬ ಮತ್ತು ಪತನ ಕಿರಣ ನಡುವಿನ ಕೋನವನ್ನು ಪತನ ಕೋನ ಎಂಬುದಾಗಿ ಹೇಳ್ತೇವೆ. ಇನ್ನು ಪತನ ಬಿಂದುವಿಂದ ಪ್ರತಿಫಲಿಸಿ ಹೊರ ಹೋಗುವ ಕಿರಣವನ್ನು ಪ್ರತಿಫಲನ ಕಿರಣ, ರೆಫ್ಲೆಕ್ಟೆಡ್ ರೇ ಎಂಬುದಾಗಿ ಹೇಳ್ತೇವೆ. ಪ್ರತಿಫಲನ ಕಿರಣ ಮತ್ತು ಲಂಬದ ನಡುವಿನ ಕೋನವನ್ನು ಪ್ರತಿಫಲನ ಕೋನ ಎಂಬುದಾಗಿ ಹೇಳ್ತೇವೆ. ಇದನ್ನು ನಾವು ಮಾಡಲಿಕ್ಕೆ ಒಂದು ಪ್ರಯೋಗವನ್ನೇ ನಾವು ಮಾಡ್ಬೋದು. ಅದಕ್ಕೆ ಬೇಕಾಗಿ ಒಂದು ಪಾರದರ್ಶಕವಾದಂತಹ ಒಂದು ಪಾತ್ರೆ ನಾವು ತೆಗೆದುಕೊಳ್ಬೇಕು. ಪಾರದರ್ಶಕವಾದ ಒಂದು ಪಾತ್ರೆ ನಮಗೆ ಅಗತ್ಯವಾಗಿ ಉಂಟು. ಆನಂತರ ಒಂದು ಕನ್ನಡಿಯ ತುಂಡು ನಮಗೆ ಅಗತ್ಯವಾಗಿದೆ. ಆಮೇಲೆ ಒಂದು ಕೋನಮಾಪಕ ನಾವು ರಚನೆ ಮಾಡಬೇಕು, ಅಥವಾ ನಿಮ್ಮ ಕೋನಮಾಪಕವನ್ನೇ ಈ ಪೆಟ್ಟಿಗೆಯೊಳಗೆ ಅಂಟಿಸಿದ್ರೂ ಆಗ್ಬೋದು. ಕೋನಮಾಪಕವನ್ನು ನಾನು ಒಂದು ರಚಿಸಿದ್ದೇನೆ. ಇದರಲ್ಲಿ ನೀವು ಲಂಬವನ್ನು 0 ಡಿಗ್ರಿಯಲ್ಲಿ ಗುರುತು ಮಾಡಿದೆ ಲಂಬ. ಆನಂತರ ಈ ಬದಿಗೆ ನಾನು 10, 20, 30, 40 ಈ ರೀತಿಯಲ್ಲಿ 90 ವರೆಗೂ,
ಈ ಬದಿಯಿಂದ 10 20 30 40 50 60 ಎಂಬುದಾಗಿ 90 ರವರೆಗೂ ಕೋನಗಳನ್ನು ಗುರುತು ಮಾಡಿದೆ. ನಮ್ಮ ಸಾಮಾನ್ಯ ಕೋನಮಾಪಕದಲ್ಲಿ ನಿಮಗೆ ಕೆಳಭಾಗದಿಂದ ನಾವು ಲೆಕ್ಕ ಮಾಡುವಂಥದ್ದು. ಇಲ್ಲಿ ನಮ್ಮ ಕೋನಗಳನ್ನು ಅಳತೆ ಸ್ಪಷ್ಟವಾಗಿ ನಮಗೆ ತಿಳಿಲಿಕ್ಕೆ ಬೇಕಾಗಿ ಈ ರೀತಿಯಲ್ಲಿ ನಾವು ಮಾಡಬಹುದು, ಅಥವಾ ಅದನ್ನು ಬಳಸಿದ್ರೂ ಬಳಸಬಹುದು, ಪರವಾಗಿಲ್ಲ. ಹಾಗಾದರೆ ನಮ್ಮ ಪ್ರಯೋಗಕ್ಕೆ ಏನು ಮಾಡಬೇಕಾದ್ದು? ನಮಗೆ ಆ ಪತನ ಕೋನ ಮತ್ತು ಪ್ರತಿಫಲನ ಕೋನ ಇವುಗಳ ಬಗ್ಗೆ ಏನೋ ಒಂದು ಸಂಬಂಧವಿದೆಯಾ, ಇವುಗಳನ್ನು ನಾವು ಇಲ್ಲಿ ಕಂಡುಹಿಡಲಿಕ್ಕೆ ಇರುವಂಥದ್ದು. ಪತನ ಕೋನ ಮತ್ತು ಪ್ರತಿಫಲನ ಕೋನ ಇವುಗಳ ನಡುವೆ ಇರುವಂತಹ ಸಂಬಂಧ ಏನು? ಹಾಗಾದರೆ ಅದನ್ನು ನಾವು ಕೋನಮಾಪಕವನ್ನು ಇರಿಸಿ ಅದರ ಮೇಲೆ ಪಾರದರ್ಶಕ ಪಾತ್ರೆಯನ್ನು ಇರಿಸಿದ್ದೇವೆ. ಅದರ ಒಂದು ಬದಿಯಲ್ಲಿ ನಾವು ಕನ್ನಡಿಯನ್ನು ಒಂದು ಸಮತಲ ದರ್ಪಣದ ತುಂಡನ್ನು ಲಂಬವಾಗಿ ನಿಲ್ಲಿಸಬೇಕು, ನೇರವಾಗಿ ನಿಲ್ಲಬೇಕು. ಆ ನಂತರ ಏನು ಮಾಡ್ತೇವೆ ಅಂದರೆ ಈ ಪಾತ್ರೆಯಲ್ಲಿ ನಾವು ನೀರನ್ನು ತುಂಬಿಸಬೇಕು. ನೀರನ್ನು ತುಂಬಿಸಿದ ಮೇಲೆ ನಮಗೆ ಅಲ್ಲಿ ಬೆಳಕಿನ ಕಿರಣ ಹಾದು ಹೋಗಲಿಕ್ಕೆ ಸ್ಪಷ್ಟವಾಗಿ ಆ ಪಥವನ್ನು ಕಾಣಬೇಕಾದ್ರೆ ಅದಕ್ಕೆ ಒಂದು ಎರಡು ಬಿಂದು ಸಾಬೂನ ನೀರನ್ನು ಅಥವಾ ಡೆಟ್ಟಾಲ್ನ ಒಂದೆರಡು ಒಂದು ಸ್ಪೂನ್ ಹಾಕಿದರೆ ನಿಮಗೆ ಸ್ಪಷ್ಟವಾದ ಕಿರಣಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆನಂತರ ನಿಮ್ಮ ಲೇಸರ್ ಟಾರ್ಚಿನ ಮೂಲಕ ನೀವು ಈ ನೀರಿನ ಈಗಾಗಲೇ ಲಂಬವನ್ನು ಗುರುತು ಮಾಡಿದ್ದೀರಿ, ಆ ಲಂಬದ ಸ್ಥಳದಲ್ಲಿ ಪತನ ಬಿಂದುವನ್ನು ಅದನ್ನಾಗಿ ನಾವು ತೆಗೆದುಕೊಂಡು ಲಂಬ ನಿಲ್ಲುವ ಅಂತ 0 ಡಿಗ್ರಿಯ ಲಂಬದ ಆ ಗೆರೆಯಲ್ಲಿ ನಾವು ಈ ಲೇಸರ್ ಟಾರ್ಚಿನ ಮೂಲಕ ಬೆಳಕನ್ನು ಹಾಯಿಸಿ ನೋಡಬೇಕು. ಲಂಬದಿಂದ 10 ಡಿಗ್ರಿಯಲ್ಲಿ ದೂರದಲ್ಲಿ ಆ 10 ಡಿಗ್ರಿಯ ಕೋನದ ಗೆರೆಯಲ್ಲಿ ಲೇಸರ್ ಟಾರ್ಚ್ನ ಕಿರಣವನ್ನು ಹಾಯಿಸಿ ನೋಡಿ, ಅದು ಪ್ರತಿಫಲನವಾಗಿ 8 ಡಿಗ್ರಿಯಲ್ಲಿ ಬರುವುದನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ 20 ಡಿಗ್ರಿ 30 ಡಿಗ್ರಿ 40 ಡಿಗ್ರಿ ಈ ರೀತಿಯಲ್ಲಿ ನೀವು ನೋಡಿ, ಲಂಬದಲ್ಲಿ ಒಮ್ಮೆ ಬೆಳಕನ್ನು ಹಾಯಿಸಿ ನೋಡಿ. ಹಾಗೆ ವಿವಿಧ ಕೋನಗಳಲ್ಲಿ ಬೆಳಕಿನ ಕಿರಣ ಹಾಯಿಸುವ ಸಂದರ್ಭದಲ್ಲಿ ಪ್ರತಿಫಲನ ಕೋನ ಯಾವ ರೀತಿಯಲ್ಲಿ ಇರ್ತದೆ, ಇದಕ್ಕೊಂದು ನಾನು ಪಟ್ಟಿಯನ್ನು ಸಹ ಕೊಡ್ತಾ ಇದ್ದೇನೆ. ಈ ಪಟ್ಟಿಯನ್ನು ಸಹ ಮಾಡಿಕೊಳ್ಳಿ. ನಿಮಗೆ ಪ್ರಯೋಗದಲ್ಲಿ ಕಂಡುಬಂದ ವಿಚಾರವನ್ನು ಆ ಪಟ್ಟಿಯಲ್ಲಿ ನಾವು ದಾಖಲು ಮಾಡಬೇಕು. ನೋಡಿ, 30 ಡಿಗ್ರಿಯಲ್ಲಿ ಪತನ ಕೋನ ಇದೆ ಅಂದರೆ ಬೆಳಕಿನ ಕಿರಣ ನೀವು ಹಾಯಿಸಿದ್ದು ಲಂಬದಿಂದ 30 ಡಿಗ್ರಿಯ ದೂರದಲ್ಲಿ ಆಗಿ ಬೆಳಕಿನ ಕಿರಣವನ್ನು ಪತನ ಬಿಂದುವಿಗೆ ಹಾಯಿಸಿದ್ದೀರಿ. ಹಾಗಾದರೆ ಬೆಳಕಿನ ಕಿರಣ ಪ್ರತಿಫಲನ ಕಿರಣ ಬರುವಂಥದ್ದು ಲಂಬದಿಂದ 8 ಡಿಗ್ರಿಯಲ್ಲಿ? 30 ಡಿಗ್ರಿಯಲ್ಲಿಯಾ? ಹೌದು. ಈ ರೀತಿ ನೀವು ಬೇರೆ ಬೇರೆ ಕೋನಗಳಲ್ಲಿ ಹಾಯಿಸಿ ನೋಡಬೇಕು. ಆವಾಗ ನಿಮಗೆ ಏನು ಕಂಡು ಬರ್ತದೆ, ನಿಮ್ಮ ನಿಗಮನವನ್ನು ಕೆಳಗೆ ನೀವು ದಾಖಲಿಸಬೇಕು. ಆಸಕ್ತಿದಾಯಕವಾದ ಪ್ರಯೋಗ, ಮಕ್ಕಳೇ ಮಾಡ್ತೀರಲ್ಲ? ಸರಿ, ಹಾಗಾದರೆ ನಮ್ಮ ಈ ತರಗತಿಯಲ್ಲಿ ಬೆಳಕಿನ ವಿಸ್ಮಯದ ಮೊದಲ ಈ ಪಾಠ ಭಾಗದಲ್ಲಿ ನಾವು ಮೊದಲಾಗಿ ಒಂದು ಪ್ರಯೋಗವನ್ನು ಮಾಡಿದೆವು, ಬೆಳಕಿನ ಪ್ರತಿಫಲನದ ಬಗ್ಗೆ. ವಿವಿಧ ವಸ್ತುಗಳನ್ನು ಟಾರ್ಚ್ ಲೈಟಿನಲ್ಲಿ ಹಾಯಿಸಿ ನಮಗೆ ಬರುವಂತಹದ್ದು ಎಷ್ಟು ಚೆನ್ನಾಗಿ ಬೆಳಕನ್ನು ಅದು ಹಿಂತಿರುಗಿಸ್ತದೆ ಎಂಬುವಂಥ ಒಂದು ಪ್ರಯೋಗವನ್ನು ಮಾಡಬೇಕು. ಎರಡನೆಯದಾಗಿ, ನಿಯಮಿತ ಮತ್ತು ವಿಸರಿತ ಪ್ರತಿಫಲನಗಳ ವ್ಯತ್ಯಾಸವನ್ನು ಬರಿಬೇಕಾದ್ದು. ಮೂರನೆಯದಾಗಿ, ಎರಡು ಚಿತ್ರಗಳಲ್ಲಿ ಬೆಳಕಿನ ಕಿರಣಗಳ ಪಥವನ್ನು ದಾಖಲಿಸಬೇಕಾದ್ದು. ಹಾಗೂ ನಾಲ್ಕನೆಯದಾಗಿ, ಈ ಪತನ ಕೋನ ಮತ್ತು ಪ್ರತಿಫಲನ ಕೋನ ಇವುಗಳ ಸಂಬಂಧವನ್ನು ತಿಳಿಯಲಿಕ್ಕಿರುವ ಈ ಒಂದು ಪ್ರಯೋಗ, ಇದನ್ನು ಮಾಡಿ ಏನಾದರೂ ಸಂಶಯಗಳಿದ್ದಲ್ಲಿ ವಿಜ್ಞಾನ ಅಧ್ಯಾಪಕರಲ್ಲಿ ಕೇಳಿ, ನೀವು ಮಾಡಿದಂತಹ ಪ್ರಯೋಗದ ವಿಚಾರವನ್ನು ಬರೆದಂತಹ ನಿಗಮನವನ್ನು ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳಿಸಿಕೊಡಿ. ಇಲ್ಲಿಗೆ ನಮ್ಮ ಈ ತರಗತಿಯನ್ನು ಮುಗಿಸ್ತಾ ಇದ್ದೇವೆ. ವಂದನೆಗಳು.